ಇವಾಗ ನಾವು ಹೋಗ್ತಿರೋದು ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋದಕ್ಕೆ. ಬನ್ನಿ ತೋರಿಸ್ತೀನಿ ಅವ್ರು ಯಾರು ಅಂತ. ಆಲ್ಮೋಸ್ಟ್ ಹತ್ರ ಬಂದಾಯ್ತು, ಒಳಗಡೆ ಹೋಗ್ಬಿಟ್ಟು ನೋಡ್ತಾ ಇರೋದೆ. ಇರ್ತಕ್ಕಂಥದ್ದೇ ಬೆಳ್ಳಿ ಅಂತ ಇದ್ರೆ ಹೆಸರು. ಆಯ್ ಬೆಳ್ಳಿ ಬೆಳ್ಳಿ ಬೆಳ್ಳಿ, ಇವರೇ ಈ ಕುರಿ ಮಾಲೀಕರು ಅಂತ ಹೇಳ್ಬೋದು. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಪವನ್ ಅಂತ. ಪವನ್ ಅಂತನಾ? ಇದು ಯಾವ ರೀತಿ ಅಣ್ಣ ಸಾಕಿರೋದು ನೀವು ಇದೆಲ್ಲ? ನಾವು ತಂದಿರೋದು, ನಾವು ಚಿಕ್ಕದಿಂದ ಸಾಕಿರೋ, ಇದು ಚಿಕ್ಕದಿಂದ ಸಾಕಿದ್ದೀವಿ, ಇದು ಮಾತ್ರ ತಂದಿರೋದು. ಹೌದಾ? ಯಾವ ರೀತಿ ಸಾಕ್ತೀರ ಅಣ್ಣ ಇದನ್ನ? ಅಣ್ಣ ಡೈಲಿ ಹುಳ್ಳಿಕಾಳು, 1 kg ಹುಳ್ಳಿಕಾಳು ಹಾಕ್ತೀವಿ, 1 liter ಹಾಲು, 2 ಮೊಟ್ಟೆ, ಮತ್ತೆ ಹುಲ್ಲು 1.5 liter ಹುಳ್ ತಿರುಗ್ತೀವಿ. ಸಂಜೆ ನೈಟ್ ಆಗಲಿಕ್ಕೆ 1-2 kilometers 3 kilometers ವಾಕ್ ಇಡ್ತೀವಿ. ನೀವು ವಾಕ್ ಮಾಡಿಸ್ತೀರಾ? ವಾಕ್ ಮಾಡಿಸ್ತೀವಿ. ಅಂದ್ರೆ ಏನಕ್ಕೆ ಅಂತ ಈ ತರ ನೀವು ಸಾಕ್ತಾ ಇರೋದು? ಕ್ರೇಜ್ ಅಷ್ಟೇ ಅಣ್ಣ, ಕ್ರೇಜ್. ಕ್ರೇಜ್ ಅಂದ್ರೆ ಮುಂದೆ ಏನಾದ್ರೂ ಕಾಂಪಿಟೇಷನ್ ಆಗಿರ್ಬೋದು ಅಂತ ಅವರು ಭಾಗವಹಿಸಕ್ಕೆ? ಹಾ. ಎಷ್ಟು ವರ್ಷದಿಂದ ಇದೆಲ್ಲ ಮಾಡ್ತಿದ್ರ ನೀವು? ನಾವು ಇಲ್ಲಿ 1.5 years ಆಯ್ತು ಅಷ್ಟೇ. 2 years? 2 years. ಹುಲ್ಲೇನಾದ್ರು ಹಾಕ್ತೀರಾ? ಹಾ, ಹುಲ್ಲು ಹಾಕ್ತೀವಿ. ಬೆಳಗ್ಗೆ 1 kg ಹುಳ್ಳಿ ತಿನ್ಸಿ ಹಾಲಕ್ಕೆ ಹೋಗ್ತೀವಿ, ಸಂಜೆ ಬಂದು 1 liter ಹುಲ್ಲು ಹೊಡಿತೀವಿ. ಹುಲ್ಲು ಹೊಡೆದು ಮತ್ತೆ ಹಾಲು ಹಾಕಿ ವಾಕ್ ಇಡ್ತೀವಿ. ಅಷ್ಟೇ. ಬೆಳಗ್ಗೆ 1 liter, ಬೆಳಗ್ಗೆ 1 liter, ಸಂಜೆ 1 liter ಮೊಟ್ಟೆ ಹಾಕ್ತೀವಿ. ಬೆಳಗ್ಗೆ 1 kg ಹುಳ್ಳಿಕಾಳು, ರಾತ್ರಿ ನೆನೆಯಕ್ಕೆ ಬೆಳಗ್ಗೆ ಹುಳ್ಳಿಕಾಳು. ನೈಟ್ ಏನಾಯ್ತು ಹುಳ್ಳಿಕಾಳು? ನೀವು ಅಂದ್ರೆ ನೀವು ಮಾತಾಡೋ ಮಾತೆಲ್ಲ ಅದಕ್ಕೆ ಅರ್ಥ ಆಗುತ್ತಾ? ಅರ್ಥ ಆಗ್ತಾನೆ, ಅರ್ಥ ಆಗುತ್ತೆ. ಇದು ಚಿಕ್ಕದಿಂದ ಸಾಕಿದ್ರ ಮರಿ, ಇದನ್ನ ಚಿಕ್ಕದಿಂದ ಇಲ್ಲೇ ಜೊತೆ ಬೆಳೆದಿರೋದು. ನಾವೇನೇ ಕುರಿ ತಂದ್ರು ಅಂತಂದ್ರೆ ಮುಂದ್ಗಡೆ ಕಟ್ ಬಿಡ್ತೀವಿ, ಯಾರೇ ಬಂದ್ರೆ ಹತ್ರ ಬಿಡ್ಕೊಳಲ್ಲ. ಇದು ಯಾರೇ ಬಂದ್ರು ಬಗ್ಲಾದು, ಹೊಸೊಬ್ರು ಯಾರು ಮುಖ ನೋಡಿದ್ರೆ ಬಗ್ಲಾತಿರ್ತಾನೆ. ಇದು ಅಷ್ಟು ಹತ್ರ ಬಿಡ್ಕೊಳಲ್ಲ, ಈ ಪರಿಚಯ ಬಂದ್ರೆ ಮಾತ್ರ ಸುಮ್ಮನೆ ಇರುತ್ತೆ, ಹೊಸೊಬ್ರು ಯಾರು ಬಂದ್ರೆ ಮಾತ್ರ ಹತ್ರ ಬಿಡ್ಕೊಳಲ್ಲ. ಹೌದಾ? ಅಂದ್ರೆ ಈಗ ಈ ಕುರಿಗೆ ಕಾವಲು ಈ ನಾಯಿನೆ ಅಂತಾನೆ ಹೇಳ್ಬೋದು. ಮುಂದೆ ಕಟ್ ಹೋಗ್ಬಿಡ್ತೀವಿ, ಕಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಾಯಿಗಂತ ಏನು ಕುರಿಗಂತ ಏನು ಮಾಡಲ್ಲ. ಅದು ಇದೇ ಕಾವಲು, ನಾವು ಮುಖಲ್ಸೆ ನೋಡ್ತಿರ್ಬೋದು ಬೆಳ್ಳಿ. ಅದ್ರ ಇಷ್ಟೋತ್ತರ್ಗು ಅವ್ರ ಮನೆಯವರೆಲ್ಲ ಹೇಳಿದ್ದಾರೆ. ಬಟ್ ಇದ್ರ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಇದನ್ನ ಅವ್ರ ಮನೆಯವ್ರಿಗಿಂತ ಹೆಚ್ಚಿನದಾಗಿ ರಾಮು ಅನ್ನೋ ಒಂದು ನಾಯಿ ಇದೆ, ಅದ್ ನೋಡ್ಕೊಳ್ಳುತ್ತೆ. ಅಂದ್ರೆ ಇವರು ಹೊರಗಡೆ ಕಟ್ಟಾಕಿದ್ರು ಆ ರಾಮು ಇದಕ್ಕೆ ಕಾವಲಾಗಿರುತ್ತೆ. ಇವ್ರು ಸಾಕಿರೋ ಉದ್ದೇಶ ಅಂದ್ರೆ, ಈಗ ಎಲ್ಲರೂ ಕೆಲವರು ದುರಾಸೆ ಇಟ್ಕೊಂಡು ಸಾಕ್ತಾರೆ ಕುರಿಗಳನ್ನ, ನಾವು ಕಬ್ ಗೆಲ್ಲೇಬೇಕು, ಈ ಸಲ ಪೈಪೋಟಿ ನಾವೇ ಗೆಲ್ಲಬೇಕು, ಹೆಸರು ಮಾಡಬೇಕು ಅಂತ. ಬಟ್ ಇವ್ರು ಸಾಕ್ತಿರೋ ಉದ್ದೇಶ ಏನಪ್ಪ ಅಂತ ಅಂದ್ರೆ, ಒಂದು ಕುರಿ ಸಾಕ್ಬೇಕು, ನಮಗೆ ಅದು ಇಷ್ಟ ಅಂದ್ರೆ ಅವ್ರಿಗೆ ಕ್ರೇಜ್ ಅದು. ನಾವು ಕುರಿ ಸಾಕ್ಬೇಕು, ಕುರಿನ ರೈಸಲ್ಲಿ ಬಿಡಬೇಕು ಅಂತ ಅವ್ರ ಇಷ್ಟ ಆಗಿರುತ್ತೆ. ನೀವು ನೋಡ್ತಿರ್ಬೋದು, ಬಾ ಬೆಳ್ಳಿ 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 ಮನೆ ಅಂತ ಅಂದ್ರೆ, ಅವರು ಅವ್ರಿಗೆ ಊಟ ಇಲ್ಲ ಅಂದ್ರೂ ಕುರಿಗೆ ಮಾತ್ರ ಯಾವುದೇ ರೀತಿ ಊಟದ ಮೋಸ ಮಾಡಲ್ಲ. ಏನಿಲ್ಲ ಅಂದ್ರೂ ದಿನಕ್ಕೆ 300-400 rupees ಕುರಿ ಖರ್ಚು ಬರುತ್ತೆ. ಅಂದ್ರೆ ಮೊಟ್ಟೆ ಆಗಿರ್ಬೋದು, ಹುಳ್ಳಿಕಾಳು ಆಗಿರ್ಬೋದು. ಅಂದ್ರೆ ಬೆಳಗ್ಗೆ ಸಂಜೆ 1 kg ಹುಳ್ಳಿಕಾಳು ಕೊಡ್ತಾರಂತೆ ಕುರಿಗೆ. ಅದ್ ಬಿಟ್ರೆ ಹುಲ್ ಕೊಡ್ತಾರೆ, ಆಮೇಲೆ ಮೊಟ್ಟೆ ಕೊಡ್ತಾರೆ, ಚಪಾತಿ ಕೊಡ್ತಾರೆ, ಈ ತರ ಎಲ್ಲ ಐಟಮ್ಸ್ ಎಲ್ಲ ಕೊಡ್ತಾರೆ. ತುಂಬಾ ಖರ್ಚಾಗುತ್ತೆ ಕುರಿನ ಮೇಂಟೆನೆನ್ಸ್ ಮಾಡೋದು. ಅಂದ್ರೆ ಆ ಬೆಳ್ಳಿ ಕುರಿಗೆ ಈ ರಾಮನೇ ಕಾವಲು. ಅಂದ್ರೆ ಅವ್ರ ಮನೆಯವ್ರು ಏನಾರು ಇಲ್ಲ ಅಂದ್ರೆ, ಅವ್ರ ಮನೆಯವ್ರು ಏನಾರು ಹೊರಗಡೆ ಹೋಗಿದ್ರೆ, ಈ ರಾಮನೇ ಅದಕ್ಕೆ ಕಾವಲು. ನೋಡ್ತಿರ್ಬೋದು ರಾಮು, ಇದೇ ಅದಕ್ಕೆ ಕಾವಲು. ಸಾಕ್ಬಿಟ್ಟು ನಿಮ್ಮ ಹೆಸರು? ಬಸವರಾಜ್. ಬಸವರಾಜ್ ಅಂತನಾ? ಅಂದ್ರೆ ನೀವ್ ಯಾವ ರೀತಿ ನೋಡ್ಕೊಳ್ತೀರಾ ಕುರಿನ? ನಾವು ಮಕ್ಕಳ ತರ ನೋಡ್ಕೊಳ್ತೀವಿ, ಯಾವತ್ತು ಕುರಿ ಮಕ್ಕಳ ನೋಡ್ಕೊಳ್ತೀವೋ ಅದ್ರ ನಾವು. ಅಂದ್ರೆ ಮನೆ ಮಕ್ಕಳು ತರ ನೋಡ್ತೀವಿ. ಮಕ್ಕಳಿಗಿಂತ ಮಕ್ಕಳಿಗೆ ಮಾಡ್ತೀವಿ, ಇದಕ್ಕೆ ನಾವು ಕುರಿ ಮಾತ್ರ ಯಾವ್ದು ನೋಡಲ್ಲ. ನಾವು ಊಟ ಇಲ್ಲದ್ರೂ ಫಸ್ಟ್ ನಾವು ಇದನ್ನ ನೋಡಿ ನಮ್ ಮುಂದಿಂದ, ಅಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ನಾವು ಫಸ್ಟ್ ಹೊರಬಂದು ಇದ್ರೆ ಇದ್ರ ಯಕ್ಷಮ ನೋಡಿ ಆಮೇಲೆ ಅಟ್ಟಿ ತಗೊ ಕುಡಿಯೋದು. ಅಂದ್ರೆ ಈಗ ನಿಮ್ದು ನೀವೇನ್ ಹೇಳ್ತಿದ್ರ ಅಂದ್ರೆ, ಈ ಕುರಿ ಕಾಂಪಿಟೇಷನ್ ಗೆಲ್ಲುತ್ತೆ ಬಿಡೋದು ಸೆಕೆಂಡ್ರಿ, ಸೆಕೆಂಡ್ರಿ ಇದನ್ ಸಾಕದ್ ನಿಮ್ಗೆ ಇಷ್ಟ ಇಷ್ಟ ನಮಗೆ ಗೆಲ್ಲೋದು ಬಿಡೋದು ಅದು ಬೇಡ, ಅದು ಧೈರ್ಯ, ಅದು ಅದು ಕೊಡ್ಬೇಕ ಮಾಡ್ತೀವಿ. ಒಟ್ ನಿಮಗೆ ಕುರಿ ಸಾಕೋದು ಅಂದ್ರೆ ತುಂಬಾ ಇಷ್ಟ? ಅದು ಗೆಲ್ಲೋದು ಬಿಡೋದು ಅದು ಗೆಲ್ತೈತಿ, ಅದ್ರ ಗೆಲ್ತೈತಿ ನಾವು ಸಾಕ್ತೇವೆ. ಅಂದ್ರೆ ಇದೊಂದು ಸ್ವಲ್ಪ ಗಾಯ ಆಗಿದಂಗ ಆಗಿದೆಯಲ್ಲ ಅಣ್ಣ, ಇದೇನಿದು? ಆಡಿ ಕೊಂಬ ಇದಾಗಿ ಹೊಡಗಾಯಿರೋದು. ಇಲ್ಲಿ ನೀವು ನೋಡ್ತಿರ್ಬೋದು ಹೊಡೆತ ಬಿದ್ದಿರೋದು, ಆಡಿ ಬೆಳ್ಳಿ ಬೆಳ್ಳಿ ಹೊಡೆತ ಬಿದ್ದಿರೋದು.
ಅಂದ್ರೆ ಹಿಂದೆ ಎಲ್ಲ ಕುರಿಗಳ ಜೊತೆ ಆಟ ಆಡಿ ಸ್ವಲ್ಪ ಹೊಡೆತ ಆಗಿರದೆ ಇದು ಅದೇನಾ? ವಾಸಿ ಆಗ ಮಟ್ಟ ಒಂದೆಲ್ಲ ತೆಗೆದ ಅಣ್ಣ. ಇದು ಕೂದಲು ಬಿಟ್ಟರೆ ವಿಶೇಷತೆ ಮರಿ ನೋಡಿ ಅಪ್ಪಿನ ಮರಿ ಎದುರ್ಬೇಕಂದ್ರೆ ಸ್ಟೈಲಿಗೆ ಅಷ್ಟೇ ಬಿಡೋದು, ಕ್ರೇಜ್ ಅಷ್ಟೇ. ಅಂದ್ರೆ ಈಗ ಇದ್ರ ಜೊತೆ ಆಡ ಅಂತ ಕುರಿ ಸ್ವಲ್ಪ ಎದುರುಕೊಳ್ಳಿ ಮತ್ತೆ ಹೋಗ್ಬೇಕ್ರೆ ಇದು ಹಾರ್ತೈತೆ ಕೂದಲ ಇತ್ರ ಅಂದ್ರೆ ಈ ಕುರಿ ಓಡ್ ಬರುವಾಗ ರಪ್ಸಕ್ಕೆ ಹಾರಾಡುತ್ತೆ. ಅಪೋಸಿಟ್ ಆಗುತ್ತೆ ಎದುರುಗಡೆ ಮರಿಯಿಂದ ಚೆನ್ನಾಗಿ ಕಂಡಿ ಅಂತ ಬಿಟ್ಟಿರ್ತಾರೆ.